ವಿಜ್ಞಾನದ ಜ್ಞಾನ ಪ್ರತಿಯೊಬ್ಬರಿಗೂ ಅವಶ್ಯವಾಗಿದ್ದು ಜ್ಞಾನ ವೃದ್ಧಿಸಿಕೊಳ್ಳಲು ಅನುಕೂಲವಾಗಿದೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಬದಲಾವಣೆಯಾಗಿದೆ. ಬದಲಾವಣೆಗೆ ತಕ್ಕಂತೆ ಹೊಂದಿಕೊಳ್ಳಬೇಕಾದರೆ ಪ್ರತಿಯೊಬ್ಬರೂ ವಿಜ್ಞಾನದ ಜ್ಞಾನ ಅವಶ್ಯವಿದೆ. ವಿಜ್ಞಾನದ ಜ್ಞಾನದಿಂದ ಹೊಸ ಹೊಸ ವಿಷಯಗಳ ಪ್ರಯೋಗಗಳು ಅರಿಯುವುದರ ಜೊತೆಗೆ ವೈಯಕ್ತಿಕ ತನ್ನ ಜ್ಞಾನದ ವೃದ್ಧಿಸಿಕೊಳ್ಳಲು ಸಹಾಯವಾಗುತ್ತದೆ ಎಂದರು. ಇಂಡಿ ತಾಲೂಕಾ ಜುಳುಕಿ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಗುರುಗಳಾದ ಎಸ್ಬಿ ನಾಗಣೆ ಅವರು ಹೇಳಿದರು. ತಮ್ಮ ಶಾಲೆಯಲ್ಲಿ ನಡೆದ ವಿಜ್ಞಾನ ಪ್ರಯೋಗದ ಪ್ರಾತ್ಯಕ್ಷಿಕೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಂತರ ವಿಜ್ಞಾನ ಶಿಕ್ಷಕರಾದ ಎಚ್ಆರ್ ಬೋಸ್ಗಿ ಅವರು ವಿಜ್ಞಾನದ ಪ್ರಯೋಗಗಳು ಸವಿಸ್ತಾರವಾಗಿ ಮಾಡುತ್ತಾ ಮಕ್ಕಳಿಗೆ ತಿಳಿಸುತ್ತಾ ಮಾತನಾಡಿ, ವಿಜ್ಞಾನವು ಬ್ರಹ್ಮಾಂಡದ ಬಗ್ಗೆ ಪರೀಕ್ಷಣೆಯ ವಿವರಗಳನ್ನು ಮತ್ತು ಭವಿಷ್ಯವಾಣಿಗಳ ರೂಪದಲ್ಲಿ ಜ್ಞಾನವನ್ನು ನಿರ್ಮಿಸುವ ಮತ್ತು ಸಂಘಟಿಸುವ ಒಂದು ವ್ಯವಸ್ಥಿತ ಯೋಜನೆ. ಮಾನವನಿಂದ ತಿಳಿಯಬಲ್ಲ ವಿಶ್ವದ ಬಗೆಗಿನ ಜ್ಞಾನದ ಸಮೂಹವೇ ವಿಜ್ಞಾನ. ಒಂದು ಹಳೆಯ ಮತ್ತು ನಿಕಟವಾಗಿ ಸಂಬಂಧಿತ ಅರ್ಥದಲ್ಲಿ ವಿಜ್ಞಾನವು ತಾರ್ಕಿಕವಾಗಿ ವಿವರಿಸಬಲ್ಲ ಮತ್ತು ವಿಶ್ವಾಸಾರ್ಹವಾಗಿ ಅನ್ವಯಿಸಬಲ್ಲ ಪ್ರಕಾರದ ಜ್ಞಾನದ ಮಂಡಲವನ್ನೇ ನಿರ್ದೇಶಿಸುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಶಿಕ್ಷಕರಾದ ವಿಜ್ಞಾನ ಶಿಕ್ಷಕರಾದ ಸುನೀಲ್ ಶಾ ಮಾತನಾಡಿ, ಈ ವಿಜ್ಞಾನವು ಮಾನವ ತನ್ನ ಇಂದ್ರಿಯಗಳಿಂದ ತಿಳಿಯುವಂತಿರಬೇಕು, ತರ್ಕಕ್ಕೆ ಬದ್ಧವಾಗಿರಬೇಕು ಮತ್ತು ಶೋಧನೆಗೆ ವಿಧೇಯವಾಗಿರಬೇಕು. ಈ ಜ್ಞಾನ ಸಂಪಾದನೆಯ ವಿಧಿಯನ್ನ ವೈಜ್ಞಾನಿಕ ವಿಧಿ ಎಂದು ಪರಿಗಣಿಸಲಾಗುತ್ತದೆ. ವಿಜ್ಞಾನದ ವೃತ್ತಿ ನಡೆಸುವವರನ್ನ ಒಬ್ಬ ವಿಜ್ಞಾನಿ ಎಂದು ಕರೆಯಲಾಗುತ್ತದೆ. ಈ ರೀತಿಯಾದ ವಿಜ್ಞಾನಿಗಳನ್ನ ತಯಾರಿಸುವ ನಿಟ್ಟಿನಲ್ಲಿ ನಮ್ಮ ಶಾಲೆಯಲ್ಲಿ ವಿಜ್ಞಾನ ಪ್ರಯೋಗದ ಪ್ರಾತ್ಯಕ್ಷಿಕೆಯ ಕಾರ್ಯಕ್ರಮವನ್ನ ಸಂಘಟಿಸಲಾಯಿತು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಹನುಮಂತ ಕೋಳಿ, ರವಿ ಹುಗಾರ್, ರಾಘು ಕೆಂಗಾರ್, ಸುನೀಲ್ ಹುಗಾರ್, ಶಿಕ್ಷಕರಾದ ಎಂಬಿ ಬಿರಾದಾರ, ಪಿಎಂ ಬನಗೊಂಡ ಸೇರಿದಂತೆ ಇನ್ನು ಅನೇಕ ಉಪಸ್ಥಿತರಿದ್ದರು. ಸಚಿನ್, ಇಂಡಿ, ಎನ್ಕೆಎಸ್ ಟಿವಿ 4 ನ್ಯೂಸ್, ವಿಜಯಪುರ. ವಿಜ್ಞಾನ ಪ್ರಾತ್ಯಕ್ಷಿಕ ಕಾರ್ಯಕ್ರಮ ಭೌತ ರಸಾಯನ ಶಾಸ್ತ್ರದಲ್ಲಿ ಬರತಕ್ಕಂತಹ ಹಲವಾರು ಚಟುವಟಿಕೆಗಳನ್ನು ಇವತ್ತು ಪ್ರಯೋಗದ ಮೂಲಕ ಕಾರ್ಯಕ್ರಮವನ್ನು ಮಾಡೋಣ. ಇವತ್ತು ಈಗ ಈ ಪ್ರಾತ್ಯಕ್ಷಿಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತಹ ಈ ಜಳಕಿ ಗ್ರಾಮದ ಗಣ್ಯ ವ್ಯಕ್ತಿಗಳಿಗೆ ನನ್ನ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ, ಆಮೇಲೆ ಇಲ್ಲಿ ನಮ್ಮ ಶಾಲೆಯ ಶಿಕ್ಷಕ ವರ್ಗದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಆಮೇಲೆ ಇಲ್ಲಿ ಪ್ರಯೋಗಗಳನ್ನು ವಿಚಾರಗಳ ಒಂದು ಸ್ವಲ್ಪ ಶಾಂತತೆ ಕೊಟ್ಟು ಲಕ್ಷ ಚಿತ್ರವನ್ನು ನೋಡಬೇಕು. ಯಾಕಂದ್ರೆ ನಾಳೆ ನಿಮ್ಮ SSLC ಎಕ್ಸಾಮ್ ಹೆಂಗ್ ಬರ್ತದಪ್ಪ ಅಂತಂದ್ರೆ 80 ಮಾರ್ಕ್ಸಿಗೆ 16 ಮಾರ್ಕ್ಸ್ ಒಟ್ಟು ಅಪ್ಲೈಡ್ ಸೈನ್ಸ್ ಇದ್ದಿರ್ತಾವ. ಅನ್ವಯಿಕ ಪ್ರಶ್ನೋತ್ತರಗಳು ನಿಮ್ ಮುಂದೆ ಗೈಡ ಬುಕ್ ಹೊಗಿದ್ರು ಸಹಿತ ನಿಮ್ಗೆ ಆನ್ಸರ್ ಸಿಗಲ್ಲ. ಗೈಡ ಬುಕ್ ಏನ್ ನಿಮ್ ಬುಕ್ ಏನ್ ಸಿಗ್ತಾವ ಒಟ್ಟು ತಂದ ನಿಮ್ ಕೈ ಕೊಟ್ಟರು ಅವ್ಕ ಆನ್ಸರ್ ಸಿಗಲ್ಲ. ಅವುಗಳನ್ನು ನೀವು ಪ್ರಾಯೋಗಿಕವಾಗಿ ಅನ್ವಯಿಕವಾಗಿ ತಿಳ್ಕೊಂಡಿದ್ದೆ ಆದ್ರ ಆ ಪ್ರಶ್ನೆಗೆ ಉತ್ತರ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದ್ರ ಸಂಬಂಧ ನಾ ಹೇಳ್ತೀನಿ, ವಿಜ್ಞಾನದಲ್ಲಿ 80-90 ಅಂಕಗಳು ತೆಗೆದುಕೊಳ್ಳೋದು ಬಹಳಷ್ಟು ಕಠಿಣವಾದ ವಿಷಯ. ಅದ್ರ ಸಂಬಂಧ ಪ್ರಯೋಗದ ಮುಖಾಂತರ ನೀವು ಮಾಡಿ ತೋರಿಸ್ತೇವೆ, ಅದರ ಸದುಪಯೋಗ ಪಡಿಸಬೇಕು. ಇಲ್ಲಿ ಇದು ಫಸ್ಟ್ ಪ್ರಯೋಗ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮವನ್ನು ಮಾಡಿದೆವು. ಇದು ಒಂದು ದೊಡ್ಡದೊಂದು ಉದ್ದೇಶ ಅದ. ಇದು ನೀರು ಹಾಕೋಣ ಬಲ್ಪ್ ಹತ್ತು. ಇದ್ರ ಉದ್ದೇಶ ಏನಪ್ಪ ಅಂತಂದ್ರೆ ಅಶುದ್ಧ ನೀರು ವಿದ್ಯುತ್ ವಾಹಕ. ವಾಹಕ ಅಂದ್ರೆ ಯಾವ ವಸ್ತುಗಳ ಮೂಲಕ ವಿದ್ಯುತ್ ತೆರೆಯಲ್ಪಡ್ತದೆ ಅದಕ್ಕೆ ವಾಹಕ ಅಂತ ಕರೀತಾರೆ, ಕಂಡಕ್ಟರ್ ಅಂತ ಕರೀತಾರೆ. ಯಾವ ವಸ್ತುವಿನ ಮೂಲಕ ವಿದ್ಯುತ್ ತೆರೆಯಲ್ಪಡಲ್ಲ ಅದನ್ನ ಅವಾಹಕ ಅಂತ ಕರೀತಾರೆ. ಈಗ ಇಲ್ಲಿ ನಾವು ಕುಡಿತಕ್ಕಂತ ನೀರನ್ನ ಹಾಕದೆ ಇಲ್ಲಿ ಕುಡಿತಕ್ಕಂತ ನೀರನ್ನ ಹಾಕಲ್ಲ. ಇದು ವಿದ್ಯುತ್ ಬಲ್ಪ್ ಬೆಳಗಿತ್ತು. ಇಲ್ಲಿ ಸರ್ಕ್ಯೂಟ್ ಕಂಪ್ಲೀಟ್ ಆಯಿತು, ವಿದ್ಯುತ್ ಬಲ್ಪ್ ಬೆಳಗಿತ್ತು. ಅದೇ ಶುದ್ಧವಾದ ನೀರು, ಶುದ್ಧವಾದ ನೀರನ್ನು ನಾವು ಹಾಕಿದ್ದೆ ಅಂದ್ರೆ ಇದು ವಿದ್ಯುತ್ ಬಲ್ಪ್ ಬೆಳಗಲ್ಲ. ಶುದ್ಧವಾದ ನೀರಿನ ಮೂಲಕ ವಿದ್ಯುತ್ ತರಲ್ಲ, ಅಶುದ್ಧವಾದ ನೀರಿನ ಮೂಲಕ ವಿದ್ಯುತ್ ತರೀತದ. ನಾವು ಕುಡಿತಕ್ಕಂತ ನೀರು ಅಶುದ್ಧವಾದ ನೀರು, ತಿಳ್ಕೊಂಡು ಬಿಡ್ರಿ ನೀವು. ಶುದ್ಧವಾದ ನೀರು ಕುಡಿಯಲು ಯೋಗ್ಯವಲ್ಲ. ಏಕೆ ಪ್ರಶ್ನದ ಇದು ಬಹಳ ಅಳಿಸಲೇ ಬರ್ತದೆ. ನಾ ಹೆಂಡತಿ ತಗೊಂಡಿದ್ದೇನೆ. ಶುದ್ಧವಾದ ನೀರು ಕುಡಿಯಲು ಯೋಗ್ಯವಲ್ಲ ಯಾಕಪ್ಪ ಅಂದ್ರೆ ಅದರೊಳಗೆ ಯಾವುದೇ ಖನಿಜ ಲವಣಾಂಶಗಳು ಏನೇ ಕರಗಿರಲ್ಲ, ಅಂತ ನೀರಿಗೆ ಶುದ್ಧ ನೀರು ಅಂತ ಕರಿತೇವೆ ನಾವು. ಈಗ ನಾವು ಜನಸಾಮಾನ್ಯರು ಏನ್ ತಗೊಂಡ್ಬಿಟ್ರಪ್ಪ ಅಂದ್ರೆ 20 ರೂಪಾಯಿ ಕೊಟ್ಟು ಬಾಟ್ಲಿ ತೊಗೊಂಡೆವು, ಫಿಲ್ಟರ್ ನೀರು ಕುಡಿದೇವು ಅಂದ್ರೆ ಶುದ್ಧ ನೀರು ಅಂತ ಕೊಟ್ಟಾರ ಅಲ್ರಿ. ಅದು ಅಂದ್ರೆ ನಲ್ಲಿ ನೀರು ಬೋರ್ ನೀರು ಕುಡಿದ್ರೆ ಒಂದು ಶುದ್ಧ ನೀರು. ಒಂದು ವೇಳೆ ನೀವು ಬೇರೆ ಶುದ್ಧ ನೀರು ಕುಡಿದಿದ್ದೆ ಅಂದ್ರೆ ಯಾರು ಬದುಕಲ್ಲ. ಬರೇ 4-7 ದಿನ ನೀವು ಪ್ಯೂರ್ ವಾಟರ್ ಕುಡಿದ್ರಿ ಅಂದ್ರೆ ಮ್ಯಾಗ್ನೇಶಿಯಂ ಆಕ್ಸೈಡ್ನ ಬಣ್ಣ ಯಾವುದು ಅಂತ ಕೇಳ್ತಾನವ. ನಿಮಗೆ ಥೆರಾಟಿಕಲ್ ಹೇಳಿ ನಾನು, ಮ್ಯಾಗ್ನೇಶಿಯಂ ಆಕ್ಸೈಡ್ನ ಬಣ್ಣ ಬಿಳಿಯ ಬಣ್ಣ. ನಾ ಹೇಳಿ ಹೇಳೋದು ಹೇಳಿನಿ,
ಈಗ ಹೆಂಗ ನಮಗೆ ಗೊತ್ತೈತೆ ನಿಮಗೆ ಅದು ಹೆಂಗ ಉಳಿತಪ್ಪ ಅಂತಂದ್ರ ಮ್ಯಾಗ್ನೇಶಿಯಂ ಪ್ರಕಾಶಮಾನವಾದ ಜ್ವಾಲೆಯಲ್ಲಿ. ಈಗ ನಿಮಗ ದೀಪಾವಳಿ ಒಳಗ ತುಳಸಿ ಬತ್ತಿ ಹಾಕ್ತಾರೆ, ಅದರೊಳಗೆ ಮ್ಯಾಗ್ನೇಶಿಯಂ ಹಾಕಿರ್ತಾರೆ ಅಂತಾರೆ. ತಿಳ್ಕೊಂಡ್ಬಿಡ್ರಿ, ಇಲ್ಲಿ ನಿಮಗ ಸಮೀಪರು. ಈಗ ನೋಡ್ರಿ, ಸರ್ಕಾರಿ ಬಸ್ ಬೇಡ, ಸರ್ಕಾರಿ ಆಸ್ಪತ್ರೆ ಬೇಡ, ಆದ್ರೆ ಎಲ್ಲಾ ತಂದೆ ತಾಯಿ ಸರ್ಕಾರಿ ಕಂಡು ನೌಕರಿ ಅನ್ಬೇಕು ಮಗಳಿಗೆ. ಆ ರೀತಿ ಆಸಿಸ್ತಾರ, ಆ ರೀತಿ ಇರಬಾರದು. ಎಲ್ಲಾ ಸರ್ಕಾರಿ ಶಾಲೆಗಳನ್ನ ಪ್ರೀತಿಸಿ, ಸರ್ಕಾರಿ ಶಾಲೆಗಳು ಪ್ರತಿಯೊಂದು ಸರ್ಕಾರಿ ಹಾಸ್ಪಿಟಲ್ ಅನ್ನ ಪ್ರೀತಿಸ್ರಿ, ಸರ್ಕಾರಿ ಶಾಲೆಯನ್ನು ಪ್ರೀತಿಸ್ರಿ. ಮೊನ್ನೆ ಚಂದ್ರಯಾನ ಇವಾಗ ಎಲ್ಲಾ ವಿಜ್ಞಾನಿಗಳು ಸರ್ಕಾರಿ ಶಾಲೆಯಲ್ಲಿ ಕಲ್ತಾರ ಹೊರತಾಗಿ ಪ್ರೈವೇಟ್ ಶಾಲೆಯಲ್ಲಿ ಒಬ್ರು ಕಲ್ತಾರೆ ವಿಜ್ಞಾನಿ. ಅದು ನಮ್ಮ ಸರ್ಕಾರಿ ಶಾಲೆಯ ಹೆಮ್ಮೆ. ಅತ್ಯಂತ ಮಾತನಾಡಿದ ನಮ್ಮ ರವಿ ಹುಡಾರ್ ಅವರಿಗೆ ತುಂಬಾ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಉದ್ದೇಶಿಸಿ ನಮ್ಮ ನೆಚ್ಚಿನ ಮುಖ್ಯೋಪಾಧ್ಯಾಯರು